Be sweet with Coorg honey. Those were the words of Shri Shambhavananda Swamiji from Shri Ramkrishna Mission, who developed a unique method of beekeeping known as Coorg standard hive in the hilly district of South Karnataka, Coorg. Now the beekeepers want the state government to not only make the practice sustainable but also go big on promoting the brand Coorg honey. Citing a recent investigation by the Centre for Science and Environment, which found that honey sold by major brands in India was laced with modified sugar syrup, the beekeepers and producers of Coorg honey said they want the authorities concerned to take their brand across the country and beyond. 1936ನೇ ಇಸವಿಯಲ್ಲಿ ಶ್ರೀ ಸಂಭಾವನಂದ ಸ್ವಾಮೀಜಿಯವರು ವಿರಾಜಪೇಟೆಯಲ್ಲಿ ಕೊಡಗಿನ ಜೇನುಮೇಣ ಉತ್ಪಾದಕರ ಸಹಕಾರ ಸಂಘ ಅಂತ ಹೇಳಿ ಸ್ಥಾಪನೆ ಮಾಡಿದರು. ಆ ಸಮಯದಲ್ಲಿ ಮೊದಲ ಅಧ್ಯಕ್ಷರಾಗಿ ಟಿಸಿ ಉತ್ತಪ್ಪನವರು ಅಧ್ಯಕ್ಷರಾಗಿದ್ದರು. ಆ ಟೈಮಲ್ಲಿ ಇದೇ ಮೊದಲು ದಕ್ಷಿಣ ಭಾರತದಲ್ಲಿ ಇದೇ ಮೊದಲ ಜೇನುಮೇಣ ಸಹಕಾರ ಸಂಘ, ಇದೇ ಬೇರೆ ಯಾವುದೂ ಇದ್ದಿಲ್ಲ. ಅಲ್ಲಿಂದ ಮತ್ತೆ ಬಂತು ಇದು. ಹಾಗೆ 38ರಲ್ಲಿ ಇದರದ್ದು ಅವರು ರಾಮಕೃಷ್ಣ ಆಶ್ರಮದ ಪೊನ್ನಂಪೇಟೆ ರಾಮಕೃಷ್ಣ ಆಶ್ರಮದಲ್ಲಿ ಅವರು ಬಂದು ಸ್ವಾಮೀಜಿಯವ್ರು ನೆಲೆಸಿ ಅಲ್ಲಿಯೂ ಆಶ್ರಮವನ್ನು ಕಟ್ಟಿ ರಾಮಕೃಷ್ಣ ಆಶ್ರಮ ಸೇರಿದು ಜೇನಿನ ಬಗ್ಗೆ ಸ್ವಲ್ಪ ತಿಳಿಬೇಕು ಅಂತೇಳಿ ಹಾಗೆ ಅವರು ವಿರಾಜಪೇಟೆಗೆ ಬಂದು ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಆಫೀಸು, ಅವರ ಜೇನು ಪ್ರೊಸೆಸಿಂಗ್ ಯೂನಿಟು, ಮತ್ತು ಮತ್ತು ಕೊಡಗಿನಲ್ಲಿ ಆಗೋ ಸುಮಾರು ಜೇನು ಬರ್ತಿತ್ತು, ಜನರು ಮಾಡ್ತಿದ್ದರು, ಆದರೆ ಅದರ ಕ್ವಾಲಿಟಿ ಇರ್ತಿದ್ದಿಲ್ಲ. ಅಂಥದ್ದೆಲ್ಲ ಅದನ್ನು ಬಾಟ್ಲಿಂಗ್ ಮಾಡಿ ಮುಂಬೈಯಲ್ಲಿ ಅದನ್ನು ಮಾರ್ಕೆಟಿಂಗ್ ಸಹ ಮಾಡಿದ್ದರು ಅವರು. ಹಾಗೆ ನಮ್ಮ ಸಂಘದ ತರಬೇತಿ ಹೊರಗೆ ಕೊಯಮತ್ತೂರು ಮತ್ತು ಪೂನಾದಲ್ಲೆಲ್ಲ ಇದರದ್ದು ತರಬೇತಿ ಕೇಂದ್ರಗಳಿರ್ತಿತ್ತು, ಕಾಲೇಜು ಯಾವುದು ಜೇನಿನ. ಹಾಗೆ ಇಲ್ಲಿಂದ ಯುವಕರನ್ನು ಕಳಿಸಿ ಅಲ್ಲಿಂದ ಟ್ರೈನಿಂಗ್ ಮಾಡಿಸಿ ತರ್ತಿದ್ದರು. Apis cerana bees, known as the honey bees of Coorg, still flock around the colourful indigenous flowers lining the western ghats, drawing nectar. However, the practice of beekeeping has been severely hit. ಈಗ ಸ್ವಲ್ಪ ಜೇನು ಕಮ್ಮಿ ಆಗ್ತಿದೆ, ಆದರೆ ಆಗ ಮರ ಬೇಕಾದಷ್ಟಿತ್ತು, ಜೇನು ಸಿಗ್ತಿತ್ತು. ಇದರಲ್ಲಿ ಅಂದರೆ ನಂದಿ ಮರ, ನಮ್ಮ ಕೊಡಗಿನಲ್ಲಿರುವ ತೇಗ, ಮತ್ತು ನಮ್ಮ ತೆಂಗಿನ ಮರ, ಅಡಿಕೆ ಮರ, ಅದರಲ್ಲೆಲ್ಲ ಜೇನು ಸಿಕ್ಕೋದು ಜಾಸ್ತಿ. ಹೂವು ಅದದು ಹೂವಲ್ಲಿ ಮತ್ತು ಗದ್ದೆ, ಭತ್ತ, ರಾಗಿ, ಮತ್ತು ನಮ್ಮ ಮನೆಯ ಮುಂದುಗಡೆ ನೆಡುವ ಹೂ ತೋಟದಲ್ಲಿ ಹಾಗೆ ಎಲ್ಲ ಇದರಲ್ಲಿ ಜೇನು ಸಿಗ್ತಿತ್ತು. ಈಗ ಏನು ಮಾಡಿದ್ದಾರೆ ಜನ ಅಂದರೆ ಈಗ ಕಮ್ಮಿ ಆಗ್ತಾಯಿದೆ. ಜನರಿಗೆ ಏನಾದರೂ ಒಂದು ಪೆಸ್ಟಿಸೈಡು ಅಲ್ಲ ಕ್ರಿಮಿನಾಶಕವನ್ನು ಹೊಡಿತಾರೆ. ಹಾಗೆ ಹೊಡೆದು ಈಗ ಜೇನುನೊಣ ಒಂದು ಕ್ರಿಮಿನಾಶಕ ಹೊಡೆದ್ರೆ ಅದರ ಮೇಲೆ ಹೂವಿನ ಮೇಲೆ ಕೂತು ಹೊಡೆದ್ರೆ ಅದು ಇಲ್ಲಿ ಇಡೀ ಗೂಡಿಗೆ ಅದರದ್ದು ಎಫೆಕ್ಟ್ ಆಗ್ತದೆ. Though the production of Coorg honey has drastically come down, Praveen says the demand for the Coorg honey remains the same and the authorities have to help the production of Coorg honey. ಎಲ್ಲರಿಗೂ ಖುಷಿ. ಈಗ ಬೆಂಗಳೂರಿಂದ ಬಂದವರು, ಹೊರಗಿಂದ ಬೊಂಬೆಯಿಂದ, ಈಗ ಟೂರಿಸ್ಟ್ ನಮ್ಮಲ್ಲಿ ಈಗ ಕೊಡಗು ಈಗ ಒಂದು ಪ್ರವಾಸ ದಾಣ ಆಗಿದೆ, ಟೂರಿಸ್ಟ್ ಪ್ಲೇಸ್. ಸೊ ಜನ ಎಲ್ಲಿಂದವ್ರು ಬರ್ತಾರೆ, ಇಲ್ಲಿಗೆ ಮಹೇಂದ್ರ ಇದೆ, ಬೇರೆ ಒಳ್ಳೆ ರಿಸೋರ್ಟ್ಸ್ ಇದೆ, ಬರ್ತಾರೆ. ಈಗ Coorg honey ಅಂತ ಹೇಳಿದರೆ ತಗೊಂಡು ಹೋಗ್ತಾರೆ. ಆದರೆ ಈಗ ನಮಗೆ Coorg honey ಈಗ ಸಿಕ್ಕೋದು ಕಷ್ಟ. ಜನ ಹಿಂದಿನ ಕಾಲದಲ್ಲಿ ಆದರೆ ಸುಮಾರು ಬೇಕಾದಷ್ಟು ಜೇನು ಸಿಗ್ತಿತ್ತು, ಆಗ ಒರಿಜಿನಲ್ ಆಗಿ ಇತ್ತು. ಈಗ ನಮಗೆ ಚಿಕ್ಕಮಗಳೂರು, ಬಿಹಾರ್, ಯು ಪಿ, ಪಂಜಾಬ್ ಬರ್ತದೆ. ಅದು ನಾವು ಈಗ ಇದು ಮಾಡೋದು ಹನಿ ಸೊಸೈಟಿ ಅವರು ಮಾಡ್ತೀವಿ, ಅದನ್ನು CFTRIಗೆ ಕಳಿಸ್ತೀವಿ, ಅಲ್ಲಿ ಅದರದ್ದು ಕ್ವಾಲಿಟಿ ಪರೀಕ್ಷೆ ಮಾಡ್ತೀವಿ, ಗುಡ್ ಅಂತೇಳಿ ಕಳಿಸ್ತಾರೆ. ಆದರೆ ಅದರಲ್ಲಿ ಶುಗರ್ ಕಂಟೆಂಟ್ಸ್ ಇದೆಯಾ ಇನ್ನೊಂದು ಇದೆಯಾ ಅಂತೇಳಿ ಅವರು ಹಾಕ್ತಾರೆ, ಆದರೆ ಅದರಲ್ಲಿ ಅವರು ತುಂಬ ಹಾಕೋಕ್ಕೆ ಇದು ಮಾಡೋದಿಲ್ಲ. ಆದರೂ ಜನ ಸೇಲ್ಸ್ ಚೆನ್ನಾಗಿದೆ, ನಮ್ಮಲ್ಲಿ ಟೂರಿಸ್ಟ್ ಬಂದವರು ತಗೊಂಡು ಹೋಗ್ತಾರೆ. Apiculture or beekeeping used to be one of the most important farming activities in Coorg and contributed substantially to the income of local farmers. But now they are struggling as the honeybees of Coorg are declining, largely because of using pesticides, and beekeepers have observed that radiations of mobile towers are killing the bees. ಯಾವುದೇ ಕಾರಣಕ್ಕೂ ಈ ನಾವು ಸ್ಪ್ರೇ ಏನಿದೆ ಯಾವುದಕ್ಕೂ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಬೇಡಿ ಅಂತ ನನ್ನ ಕಳಕಳಿಯ ಮನವಿ. ಅಡಿಕೆಗೆ ಏನು ಹಾಕ್ತೀರ ಅದು ನನ್ನ ಕಳಸರಿ ನೊಣಗಳಿಗೆ ಎಲ್ಲ ಸತ್ತೋಗಿದೆ. ನಮ್ಮಲ್ಲಿ ಯಾವುದು ಕ್ರಿಮಿನಾಶಕ ನಾವು ಏನು ಬಳಸ್ತೀವಿ ಅದು ಇವಕ್ಕೆ ಮಾರಕವಾಗಿದೆ, ಆಲ್ರೆಡಿ ಮಾರಕ ಆಗಿದೆ, ಅದು ಕ್ರಿಮಿನಾಶಕದಿಂದ ಮಾರಕ ಆಗ್ತಾಯಿದೆ. प्लस ಏನಾಗಿದೆ ಅಂತಂದ್ರೆ ಈಗ ನಮ್ಮ ನೇಚರಲ್ಲಿ ಬಂದಾಗೆ ನಮ್ಮ ಏನು ಮೊಬೈಲ್ ಟವರ್ ಬಂದಿದೆ ಅದರಿಂದ 50 to 30% 30 to 50% ನೊಣಗಳು ಸತ್ತೋಗಿದೆ ಆ ರೇಡಿಯೇಷನ್ ಏನು ಸಿಗ್ತಾ ಇದೆ ಅದರಲ್ಲಿ ಸತ್ತೋಗಿದವೆ ಅದು ಡೈರೆಕ್ಟ್ ಎಫೆಕ್ಟ್ ಇಂಡೈರೆಕ್ಟ್ ಎಫೆಕ್ಟ್ ಗೊತ್ತಿಲ್ಲ ಮತ್ತೆ ಇದು ಪೆಸ್ಟಿಸೈಡ್ 80% ಕವರ್ ನೊಣಗಳನ್ನು ಕೊಂದಿದೆ ಯಾಕೆಂದ್ರೆ ಅಲ್ಲಿ ಹೋದಂತ ಮಕರಂದ ತಿಂದಂತ ನೊಣ ಬಂದು ಇಲ್ಲಿ ಫೀಡಿಂಗ್ ಮಾಡುವಾಗ ಆ ನೊಣಗಳಿಗೆ The government is providing beehive boxes and training for interested people, but the horticulture department has to promote this initiative to youth, says Praveen. Iga namma sarkaradaavaru jenina mele tumba idanna maadabeku andre namage belegalu vecha andre paragaprasha agbeku anta heli tumba id martidare adikke horticulture office inda subsidy ella kodutidare ಆದರೆ ಜನರಿಗೆ ಅದನ್ನು ಸಾಕ್ತಾರೆ ಆದರೆ ಅದು ಏನಾಗ್ತಿದೆ ಅಂತಂದರೆ ಆದರೆ ಒಂದು ವರ್ಷ ಇರ್ತದೆ ಪುನಃ ಇನ್ನೊಂದು ವರ್ಷ ಇರಲ್ಲ ಕಾಲೋನಿ ಸಿಕ್ಕೋದಿಲ್ಲ ಇಲ್ಲಿ ಮುಂಚೆ ಮುಂದೆ ಹಿಂದಿನ ಕಾಲದಲ್ಲಿ ಆದರೆ ನಮ್ಮ ಎಲ್ಲಿ ಬೇಕಾದರೂ ಒಂದು ತೋಟದಲ್ಲಿದ್ದರೆ ಸುಮಾರು ಕಾಲೋನಿಗಳು ಸಿಕ್ತಿತ್ತು ಜೇನು ಇದು ಈಗ ಸಿಗ್ತಿಲ್ಲ ಅದಕ್ಕೆ ಗೌರ್ಮೆಂಟ್ ಅವರು ಅದಕ್ಕೆ ಸಬ್ಸಿಡಿ ಎಲ್ಲ ಕೊಡ್ತಿದ್ದಾರೆ ಪೆಟ್ಟಿಗೆ ಕೊಡ್ತಾರೆ 10 ಪೆಟ್ಟಿಗೆ ಟ್ರೈನಿಂಗ್ ಕೊಡ್ತಾರೆ ಆದರೆ ಆ ಥರ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಿದರೆ ಈ ಥರ ಇದಕ್ಕೆ ಮುಂದಕ್ಕೆ ಜನರಿಗೆ ಕೃಷಿ ಇದರದ್ದು ಜೇನು ಕೃಷಿ ಮಾಡೋರಿಗೆ ಒಳ್ಳೆ ಉಪಕಾರ ಆಗ್ತದೆ